ಹನುಮಾನಮ್ಮ ತಾಯಿ ತಂದೆ ಭೀಮನಮ್ಮ ಬಂಧು ಬಳಗ ಆನಂದ ತೀರ್ಥರೆ ನಮ್ಮ ಗತಿ ಗೋತ್ರರಯ್ಯ ಹನುಮನಮ್ಮ ತಾಯಿ ತಂದೆ ಭೀಮನಮ್ಮ ಬಂಧು ಬಳಗ ಆನಂದ ತೀರ್ಥರೆ ನಮ್ಮ ಗತಿ ಗೋತ್ರರಯ್ಯ ಆನಂದ ತೀರ್ಥರೆ ನಮ್ಮ ಗತಿ ಗೋತ್ರರಯ್ಯ ಆನಂದ ತೀರ್ಥರೆ ನಮ್ಮ ಗತಿ ಗೋತ್ರರಯ್ಯ ಒಂದು ಸತಿ ಮಧ್ವಾಚಾರ್ಯರು ಚಿಕ್ಕ ಹುಡುಗನಾಗಿದ್ದಾಗ ಅವರ ಹೆಸರು ವಾಸುದೇವ ಅಂತ ಚಿಕ್ಕ ಹುಡುಗ ಪಾಪ ತಾಯಿ ಅಕ್ಕ ತಮ್ಮ ಇಬ್ಬರಿದ್ರು ಅವನು ಚಿಕ್ಕ ಮಗು ಅವ್ರ ಅಕ್ಕ ಸ್ವಲ್ಪ ದೊಡ್ಡ ಹುಡುಗಿ ಒಂದು ಸತಿ ಏನಾಗುತ್ತೆ ಅಂದರೆ ತಾಯಿ ಈ ಥರ ನಾನು ಹೊರಗಡೆ ನೀರು ತರಕ್ಕೆ ಹೋಗ್ತೀನಿ ಸ್ವಲ್ಪ ಮಗು ನೋಡ್ಕೊಳ್ಳಮ್ಮ ಅಂದ್ಬಿಟ್ಟು ಆ ಮಗಳಿಗೆ ಹೇಳಿಬಿಟ್ಟು ತಾಯಿ ಹೋಗ್ತಾಳೆ ನೀರು ತರಕ್ಕೆ ಹೋಗ್ತಾಳೆ ಆವಾಗ ವಾಸುದೇವ ತುಂಬ ಚಿಕ್ಕ ಹುಡುಗ ಅಲ್ವಾ ಅವನೇನು ಮಾಡ್ತಾನೆ ತುಂಬ ಹಶುವಾಗಿ ಹೋಗ್ಬಿಡುತ್ತೆ ಅವನಿಗೆ ಜೋರಾಗಿ ಅಳ್ತಾನೆ ಆವಾಗ ಅವ್ರ ಅಕ್ಕ ಏನು ಸಮಾಧಾನ ಮಾಡಿದ್ರು ಕೂಡ ಸಮಾಧಾನನೇ ಆಗಲ್ಲ ನೋಡ್ತಾಳೆ ಏನು ತಿನ್ನಿಸ್ಬೇಕು ಅಂತ ಪಾಪ ಅವಳು ಸಣ್ಣವಳು ಅವನಿಗೆ ಅವಳಿಗಿನ್ನ ಇದು ಮಗುನೂ ಸಣ್ಣದು ಏನು ತಿನ್ನಿಸ್ಬೇಕು ಅಂತ ಗೊತ್ತಿಲ್ಲ ಎಲ್ಲ ಅಡುಗೆ ಮನೇಲಿ ಹುಡುಕ್ತಾಳೆ ಆ ಮಗುಗೆ ಎಷ್ಟು ಸಮಾಧಾನ ಮಾಡಿದ್ರು ಕೂಡ ಆ ಮಗು ಅಳು ನಿಲ್ಲಿಸಲ್ಲ ಕೊನೆಗೆ ಏನು ಮಾಡ್ತಾಳೆ ಅವರ ಅಕ್ಕ ನೋಡಿದ್ರೆ ಹುರುಳಿ ಇರುತ್ತೆ ಹುರುಳಿ ಬೇಯಿಸಿಟ್ಟಿರ್ತಾಳೆ ಅವ್ರ ಮನೇಲಿ ಹಸು ಕಟ್ಟಿರ್ತಾರೆ ಎತ್ತು ಎಲ್ಲ ಇರುತ್ತೆ ಆ ಎತ್ತುಗೋಸ್ಕರ ಹುರುಳಿನ ತಿನ್ಸೋಣ ಅಂದ್ಬಿಟ್ಟು ಇಟ್ಟಿರ್ತಾರೆ ಅವರಮ್ಮ ಬೇಯಿಸಿಟ್ಟಿರ್ತಾಳೆ ನೋಡಿದ್ರೆ ಮಗಳಿಗೆ ಗೊತ್ತಿಲ್ಲ ಆ ಹುರುಳಿನ ಆ ಚಿಕ್ಕ ತಮ್ಮ ಇರ್ತಾನಲ್ಲ ಆ ಮಗುಗೆ ತಿನ್ನಿಸ್ಬಿಡ್ತಾಳೆ ತಿಂದ ತಕ್ಷಣ ಸರಿ ಮಗು ಆರಾಮಾಗಿ ಆಟ ಗೀಟ ಆಡ್ಕೊಂಡಿರುತ್ತೆ ಸರಿ ತಾಯಿ ಬರ್ತಾಳೆ ಸರಿ ಮನೆ ಕೆಲಸ ಎಲ್ಲ ಮಾಡ್ಬೇಕಾದ್ರೆ ಹಸುಗೆ ಹೂ ಕೊಡ್ಬೇಕಲ್ಲ ಹುರುಳಿನ ನೋಡ್ತಾಳೆ ಅಡುಗೆ ಮನೇಲಿ ಹುರುಳಿನೇ ಇರಲ್ಲ ಆವಾಗ ಮಗಳನ್ನ ಕರೆದು ಏನಮ್ಮ ಇಲ್ಲಿ ಹುರುಳಿ ಇಟ್ಟಿದ್ದೆ ಏನಾಯ್ತು ನೀನು ನೋಡಿದ್ಯಾ ಅಂತ ಕೇಳ್ತಾಳೆ ತಾಯಿ ಆವಾಗ ಅಮ್ಮ ಇವನು ವಾಸುದೇವ ತುಂಬ ಅಳ್ತಾ ಇದ್ದಮ್ಮ ನನಗೇನು ಮಾಡಬೇಕು ಗೊತ್ತಾಗಲಿಲ್ಲ ಈ ಹುರುಳಿನ ನಾನು ಕೊಟ್ಬಿಟ್ಟೆ ಅಂತ ಹೇಳ್ತಾಳೆ ತಾಯಿಗೆ ಆಶ್ಚರ್ಯ ಆಗೋಗುತ್ತೆ ಜೊತೆಗೆ ಗಾಬರಿನೂ ಆಗೋಗುತ್ತೆ ದೊಡ್ಡೋರು ಹುರುಳಿ ತಿಂದ್ರೇ ಸಾಧ್ಯ ಇಲ್ಲ ಜೀರ್ಣಿಸ್ಕೊಳ್ಳೋಕೆ ಆಗೋದೇ ಇಲ್ಲ ಅಂಥದ್ರಲ್ಲಿ ಈ ಪುಟ್ಟ ಮಗು ಹುರುಳಿ ತಿಂದಿದೆ ಅಂದರೆ ಹೇಗೆ ಏನು ಎತ್ತ ಅಂತ ಆಶ್ಚರ್ಯದಿಂದ ಅವಳು ಹಿಂಗೆ ನೋಡ್ತಾ ಇರ್ತಾಳೆ ಸ್ವಾಮಿ ಏನಪ್ಪ ನನ್ನ ಮಗು ಹುರುಳಿ ತಿಂದ್ಬಿಟ್ಟಿದೆ ಅಂತ ಆವಾಗ ಏನಾಗುತ್ತೆ ಗೊತ್ತಾ ಒಂದು ಶ್ಲೋಕ ಬರುತ್ತೆ ಆ ಶ್ಲೋಕನ ಇವಾಗ ನಾನು ಹೇಳ್ತೀನಿ ಮತ್ತು ಬಾಕ್ಸಲ್ಲೂ ಹಾಕ್ತೀನಿ ಈ ಶ್ಲೋಕನ ಯಾರು ಹೇಳ್ಕೊಳ್ತಾರೆ ಆರೋಗ್ಯದಿಂದ ಇರ್ತಾರೆ ಇದನ್ನು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಹೇಳಬೇಕು ಯಾವುದು ಶ್ಲೋಕ ಅಂತ ಶುರು ಮಾಡಲಾ ಆರೋಗ್ಯಶಾಲಿನಿ ಪುರೇವ ತದಾಪಿ ಪುತ್ರೇ ವಿಸ್ಮೇರತಾಮುಪಜಗಾಮ ಜನನ್ಯಮುಷ್ಯ ಯಸ್ಯ ತ್ರಿಲೋಕ ಜನನಿ ಜನನಿ ವಿಷೇಪಿ ಪೀತೇನ ವಿಸ್ಮಯಮವಾಪ ಸಮಸ್ತ ಶಕ್ತೇ ಆರೋಗ್ಯಶಾಲಿನಿ ಪುರೇವ ತದಾಪಿ ಪುತ್ರೇ ವಿಸ್ಮೇರತಾಮುಪಜಗಾಮ ಜನನ್ಯಮುಷ್ಯ ಯಸ್ಯ ತ್ರಿಲೋಕ ಜನನಿ ಜನನಿ ವಿಷೇಪಿ ಪೀತೇನ ವಿಸ್ಮಯಮವಾಪ ಸಮಸ್ತ ಶಕ್ತೇ ಮಗು ಮುಂಚಿನಂತೆ ಆರೋಗ್ಯದಿಂದಿರುವಂತ ಆ ಹುರುಳಿ ತಿಂದಿದ್ರು ಕೂಡ ಮಗು ಮುಂಚೆನೆ ಆರೋಗ್ಯದಿಂದ ಇರುವುದನ್ನು ಕಂಡು ಅದರ ತಾಯಿಯು ಬಹಳವಾಗಿ ಆಶ್ಚರ್ಯ ಪಡತೊಡಗಿದಳು ಆದರೆ ಮೂರು ಲೋಕದ ತಾಯಿಯಾದ ಮಹಾಲಕ್ಷ್ಮಿಯು ತನ್ನ ಅಪಾರ ಸಾಮರ್ಥ್ಯದ ಈ ಮಗುವು ಹಿಂದೆ ಸಮುದ್ರ ಮಥನ ಕಾಲದಲ್ಲಿ ಕಾಲಕೂಟ ವಿಷವನ್ನು ಕುಡಿದಾಗಲೂ ಆಶ್ಚರ್ಯ ಪಟ್ಟಿರಲಿಲ್ಲ ಈ ತಾಯಿ ಸೋಜಿಗ ಪಡಲು ತನ್ನ ಮಗುವಿನ ಸ್ವರೂಪವನ್ನು ತಿಳಿಯದಿದ್ದೇ ಕಾರಣ ಆದ್ದರಿಂದ ಶ್ರೀ ವಾಯುದೇವರ ಸಾಮರ್ಥ್ಯವನ್ನು ಚೆನ್ನಾಗಿ ತಿಳಿದು ಅನುಗ್ರಹಿಸುವ ಮಹಾಲಕ್ಷ್ಮಿಯೇ ಮಗುವಿನ ಮುಖ್ಯ ಜನನಿ ಎಂಬ ತತ್ವವು ಇಲ್ಲಿ ಸೂಚಿತವಾಗಿದೆ ಮತ್ತೊಮ್ಮೆ ಹೇಳ್ತೀನಿ ಈ ತಾಯಿ ಸೋಜಿಗ ಪಡಲು ತನ್ನ ಮಗುವಿನ ಸ್ವರೂಪವನ್ನು ತಿಳಿಯದಿದ್ದದ್ದೇ ಕಾರಣ ಆದ್ದರಿಂದ ಶ್ರೀ ವಾಯುದೇವರ ಸಾಮರ್ಥ್ಯವನ್ನು ಚೆನ್ನಾಗಿ ತಿಳಿದು ಅನುಗ್ರಹಿಸುವ ಮಹಾಲಕ್ಷ್ಮಿಯೇ ಮಗುವಿನ ಮುಖ್ಯ ಜನನಿ ಎಂಬ ತತ್ವವು ಇಲ್ಲಿ ಸೂಚಿತವಾಗಿದೆ
ಕಾಲಕೂಟ ವಿಷವನ್ನೆಲ್ಲ ಪಾರ ಮಾಡಿದವರು ಶ್ರೀ ರುದ್ರದೇವರು ಎಂದು ಕೆಲವರು ಭಾವಿಸಿರುವುದುಂಟು. ಆದರೆ ಶ್ರುತಿ ಪುರಾಣಗಳಲ್ಲಿ ಬಂದಿರುವಂತೆ ಅದನ್ನು ಸಮಗ್ರವಾಗಿ ಪಾನ ಮಾಡಿ ಜೀರ್ಣಿಸಿಕೊಂಡವರು ಶ್ರೀ ವಾಯುದೇವರೇ ಹೊರತು ರುದ್ರದೇವರಲ್ಲ. ಶ್ರೀ ವಾಯುದೇವರು ತಾವು ಅದನ್ನು ಕುಡಿಯುವ ಮುಂಚೆ ಅದರ ಸ್ವಲ್ಪ ಭಾಗವನ್ನು ಮಾತ್ರ ಕೈಯಲ್ಲಿ ಹಾಕಿಕೊಂಡು ಮತ್ತಿಸಿ ಅದರ ಸಾಮರ್ಥ್ಯವನ್ನು ಕುಂಠಿತಗೊಳಿಸಿ ಅದರ ಒಂದಂಶವನ್ನು ಕುಡಿಯಲೆಂದು ಶ್ರೀ ರುದ್ರದೇವರಿಗೆ ಕೊಟ್ಟರು. ಅಷ್ಟನ್ನು ಕುಡಿದಾಗಲೂ ರುದ್ರದೇವರಿಗೆ ಪೂರ್ಣ ಜೀರ್ಣಿಸಿಕೊಳ್ಳಲಾಗದೆ ಅವರ ಕಂಠ ನೀಲವಾಯಿತು. ಅವರಿಗೆ ನೀಲಕಂಠ ಎಂದು ಹೆಸರಾಯಿತು. ಆದರೆ ಶ್ರೀ ವಾಯುದೇವರು ಪಾತ್ರೆಯಲ್ಲಿನ ವಿಷವನ್ನೆಲ್ಲ ಕುಡಿದರು, ಅನಾಯಾಸದಿಂದ ಸಂಪೂರ್ಣ ಜೀರ್ಣಿಸಿಕೊಂಡರು. ಶ್ರೀ ವಾಯುದೇವರು ಇದೇ ಕಾಲಕೂಟದ ಇನ್ನೊಂದು ಅಂಶವನ್ನು ತಮ್ಮ ಭೀಮಾವತಾರದಲ್ಲೂ ಜೀರ್ಣಿಸಿಕೊಂಡ ವಿವರ ಮಹಾಭಾರತದಲ್ಲಿದೆ. ಹೀಗೆ ಕಾಲಕೂಟವನ್ನು ಸಮಗ್ರ ಜೀರ್ಣಿಸಿಕೊಂಡ ಶ್ರೀ ವಾಯುದೇವರೇ ಜೀವೋತ್ತಮರು ಎಂದು ಭಾವ. ಇವಾಗ ನೀವು ತಿಳ್ಕೊಂಡ್ರಲ್ಲ ಯಾಕೆ ನಾನು ಈ ಶ್ಲೋಕ ಹೇಳಿದೆ, ಈ ಕತೆ ಓದ್ದೆ ಅಂದರೆ, ಪುಟ್ಟು ಮಗುನು ಕೂಡ ನೋಡಿ ಆ ಹುರುಳಿ ತಿಂದಿದ್ದು ಜೀರ್ಣಿಸ್ಕೊಂಡ್ರು. ಅಂದರೆ ಅವರಲ್ಲಿ ಅಂಗುಷ್ಟ ಮಾತ್ರದಿಂದ ಅವರಲ್ಲಿ ಹೊಟ್ಟೆಯಲ್ಲಿ ಬೆಂಕಿ ಇತ್ತು. ಅವರು ಮಹಾನುಭಾವರು, ಆದರೆ ಅವರು ವಾಯು ಜೀವೋತ್ತಮರು. ಆದರೆ ಅವ್ರು ನಾವು ಸರಿಸಮಾನರಲ್ಲ. ಆದರೆ ಅವರು ಶ್ಲೋಕನ ಅವ್ರ ಮೇಲೆ ಭಕ್ತಿಯಿಂದ ನಾವು ಗೊತ್ತಾಯ್ತಾ ಇವಾಗ ಹೇಳಿರೋ ಶ್ಲೋಕನ ನಾವು ಹೇಳ್ಕೊಂಡ್ರೆ ತುಂಬಾ ಲಾಭ ಇದೆ. ಏನು ಅಂದರೆ, ಇವಾಗ ನೀವು ಎಲ್ಲಾದರೂ ಮದುವೆ ಮನೆಗೆ ಹೋಗ್ತೀರಾ, ಮತ್ತೆ ಬೇರೆ ಎಲ್ಲೋ ಊಟಕ್ಕೆ ಹೋಗಿರ್ತೀರಾ, ನಿಮಗೆ ಏನೇನೋ ತಿಂದು ಅಜೀರ್ಣ ಆಗೋಗುತ್ತೆ, ಮತ್ತೇನೋ ಹೊಟ್ಟೆ ಸಮಸ್ಯೆ ಆಗುತ್ತೆ, ಮತ್ತು ಇನ್ನೊಂದು ಯಾರೋ ರಿಲೇಷನ್ ಮನೆಗಳಿಗೆ ಹೋಗ್ತೀರಾ, ಏನೋ ನಿಮ್ಗೆ ಅನುಮಾನನೋ ಅಥವಾ ಏನೋ ನಿಮ್ಗೆ ಹುಷಾರು ತಪ್ಪಿಡಿರುತ್ತೆ, ಅವ್ರು ನೀವೇನಂತೀರ, ಅಯ್ಯೋ ಯಾರೋ ಮನೆಗೆ ಹೋಗಿದ್ದೆ, ಏನೋ ನಮ್ಗೆ ಹಾಕ್ಬಿಟ್ರು, ಏನೋ ಹೀಗೆಲ್ಲ ಆಗೋಯ್ತು, ನಮಗೆ ತೊಂದರೆ ಆಗೋಯ್ತು, ಹುಷಾರು ತಪ್ಪರ್ತು, ಏನೇನೋ ಆಗೋಗಿದೆ ಅಂತ ನೀವೆಲ್ಲ ಅನ್ಕೋತೀರ. ಆದರೆ ಒಂದು ಹೇಳ್ತೀನಿ, ನಾವು ದಿನಾಲು ಇದನ್ನು ನಾನು ಹೇಳಿರೋ ಶ್ಲೋಕ ಎಲ್ಲನೂ ನಾನು ಹೇಳ್ತಾ ಇರ್ತೀನಿ ನಿಮಗೆ, ಇದನ್ನು ಪ್ರತಿನಿತ್ಯ ನಿಮಗೆ ಬಾಯ್ಪಾಠ ಆಗಬೇಕು. ಹಿಂದೆ ಒಂದೊಮ್ಮೆ ವಿಡಿಯೋದಲ್ಲಿ ನಾನು ಏನು ಹಾಕಿದ್ದೆ, ತಲೆನೋವಿಂದು ಶ್ಲೋಕ ಹಾಕಿದ್ದೆ ನಾನು, ಅದನ್ನು ಕೂಡ ಸುಮದ್ವೀಜದಲ್ಲಿ ಬರೋದು ಶ್ಲೋಕ, ಮತ್ತು ಇದನ್ನು ಕೂಡ ಸುಮದ್ವೀಜದಲ್ಲಿ ಬರೋದು ಶ್ಲೋಕ. ಇದನ್ನು ಮಧ್ವಾಚಾರ್ಯ ಹೇಳಿರೋದು ಗೊತ್ತಾಯ್ತಾ. ಈ ಶ್ಲೋಕನ ನಾರಾಯಣ ಪಂಡಿತಾಚಾರ್ಯ ಹೇಳಿರೋದು ಏನು ಅಂದರೆ, ಮಧ್ವಾಚಾರ ಮಹಿಮೆನ ನಮಗೆ ತೋರಿಸ್ತಾ ಇದ್ದಾರೆ. ಅದರಿಂದ ಪ್ರತಿಯೊಬ್ಬರೂ ಕೂಡ ನಿಮಗೆ ಆರೋಗ್ಯ ಬರಬೇಕು ಅಂದರೆ, ಇವಾಗ ಇದು ಈ ಶ್ಲೋಕನ ನಾನು ಹೇಳಿದ್ದೀನಿ ಕೇಳಿಸ್ಕೊಳ್ಳಿ, ಮತ್ತು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕ್ತೀನಿ ಆ ಶ್ಲೋಕನ. ನೀವು ಒಂದು ಪೇಪರ್ ರೂಪಿನಲ್ಲಿ ಬರ್ಕೊಂಡು ನಿಮ್ಗೆ ಏನಾರು ಆರೋಗ್ಯ, ನಿಮ್ಗೆ ಯಾವಾಗಲೂ 20 ಗಂಟೆಗಳ ಆರೋಗ್ಯ ಇರಬೇಕು ಅಂತ ಪ್ರತಿಯೊಬ್ಬರೂ ಬಯಸ್ತಾರಲ್ವಾ, ಇದನ್ನು ನೀವು ಬಾಯ್ಪಾಠ ಮಾಡ್ಕೊಂಬಿಡಬೇಕು. ಇದನ್ನು ನೀವು ಎಲ್ಲಿ ಹೋದಲ್ಲಿ ಬಂದಲ್ಲಿ ಅಂದರೆ ಆದಷ್ಟು ಮಡಿಯಾಗಿ ಹೇಳ್ಕೊಳ್ಳಿ. ಮತ್ತು ಇನ್ನೊಂದು, ನಾನು ಹೇಳೋ ಶ್ಲೋಕ ಎಲ್ಲನು ಸ್ವಲ್ಪ ಶುದ್ಧರಾಗಿ ಮಡಿಯಾಗಿ ಹೇಳಬೇಕು. ಹೇಗೆ ಅಂದರೆ ಹಾಗೆ ಹೇಳಬಾರ್ದು, ಹೇಳಿದ್ರೆ ನಿಮ್ಗೆ ಅದು ಒಲಿಯಲ್ಲ. ಅದರಿಂದ ನಾನು ಆದಷ್ಟು, ನೀವು ಬೆಳಗ್ಗೆನೆ ಶುದ್ಧವಾಗಿ ಸ್ನಾನ ಮಾಡಿರ್ತೀರಾ, ಮಡಿಯಾಗಿರ್ತೀರಾ, ದೇವ್ರ ಮುಂದೆ ದೀಪ ಹಚ್ಚಿ ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು. ನೀವು ಆಮೇಲೆ ನಾನು ಮಧ್ಯಾಹ್ನ ಸಾಯಂಕಾಲ ಅಂತ ಹೇಳ್ಕೊಂಡ್ರೆ ಲೇಸಿನೆಸ್ ಬರುತ್ತೆ, ನಿಮ್ಗೆ ಹೇಳ್ಕೊಳ್ಳೋಕ್ಕೆ ಮನಸ್ಸು ಬರಲ್ಲ. ಅದರಿಂದ ನಾನು ಪ್ರತಿಯೊಂದು ಹೇಳೋ ಶ್ಲೋಕನ ನೀವು ಬೆಳಗಿನ ಜಾವದಲ್ಲಿ, ಬೆಳಗಿನ ಜಾವ ಅಂದರೆ ಬೆಳಗ್ಗೆ ಎಲ್ಲರೂ ಮಲ್ಕೊಂಡಿರ್ತಾರೆ, ಕಾಮ್ ಆಗಿರುತ್ತೆ, ನೀವು ಹೇಳ್ಕೋಬೇಕು, ತುಂಬ ಒಳ್ಳೆಯದಾಗುತ್ತೆ. ಮತ್ತು ಇನ್ನೊಂದ್ಸತಿ ಅಂಡರ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ, ನಿಮ್ಗೆ ಆರೋಗ್ಯ ಬರಬೇಕು ಅಂದರೆ ಈ ಶ್ಲೋಕನ ನೀವು ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಮಧ್ವಾಚಾರ್ಯನ ನಂಬಿ ಹೇಳಿ, ಗೊತ್ತಾಯ್ತಾ, ಈ ಶ್ಲೋಕನ ಹೇಳ್ಕೊಳ್ಳಿ. ನಮಗೂ ಆರೋಗ್ಯ ಕೊಡಿ ಮಧ್ವಾಚಾರ್ಯ, ವಾಯುದೇವರೇ, ಭೀಮಸೇನ್ ದೇವರೇ ಅಂತ ನೀವು ಕೇಳಿಕೊಂಡು ಈ ಶ್ಲೋಕ ಹೇಳಿ, ನಿಮಗೂ ಕೂಡ ಆರೋಗ್ಯ ಬರುತ್ತೆ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತು ಮುಂದಿನ ವಿಚಾರನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಹರೇಶ್ ಶ್ರೀನಿವಾಸ.